ಈ ಸಾಧನಗಳನ್ನು ಬಳಸೋದಕ್ಕೆ ಕಲಿಯೋರು ಬೇಕಾದ ಹಾಗೆ ಕೌಶಲದಿಂದ ಸಹಜವಾಗಿಯೇ ಪರಿಣಾಮಕಾರಿ ಮನುಷ್ಯರಾಗುತ್ತಾರೆ. ಮನುಷ್ಯ ಒಂದು ಸಾಧ್ಯತೆ ಅಷ್ಟೆ, ಅವನನ್ನು ಹೆಚ್ಚಿನ ಸಾಧ್ಯತೆಯಾಗಿಸಬಹುದು. ಇದಾಗಬೇಕಂದ್ರೆ ಸಾಧನಗಳನ್ನು ಸ್ವಲ್ಪ ಹರಿತಗೊಳಿಸಬೇಕು. ಸಾಧನ ಪಾದ ಅಂದರೆ ಸಾಧನ ಅಂದರೆ ಉಪಕರಣ, ಪಾದ ಅಂದರೆ ಅವನ ಸಿದ್ಧಪಡಿಸುವ ಅವಧಿ. ನಮ್ಮ ಹತ್ರ ಯಾವ ಸಾಧನಗಳಿವೆ? ನೀವು ತಿಕ್ಕಲರ್ ಆಗಿದ್ರೆ ಸ್ಕ್ರೂ ಡ್ರೈವರ್ ಅಥವಾ ಸ್ಪ್ಯಾನರ್ ಇಟ್ಕೊಂಡಿರಬಹುದು. ಹಲೋ, ಇಲ್ಲಾಂದ್ರೆ ಮನುಷ್ಯರ ಬಳಿ ಇರೋ ಸಾಧನಗಳು ಅಂದ್ರೆ ನಿಮ್ಮ ದೇಹ, ನಿಮ್ಮ ಮನಸ್ಸು ಮತ್ತು ಪ್ರಾಣಶಕ್ತಿ, ಇಷ್ಟೇ ನಿಮ್ಮ ಬಳಿ ಇರೋ ಸಾಧನಗಳು. ಇವನ್ನ ಬಳಸೋದಿಕ್ಕೆ ಕಲಿಯೋವರು ಬೇಕಾದ ರೀತಿಯಲ್ಲಿ ಕೌಶಲದಿಂದ ಸಹಜವಾಗಿ ಪರಿಣಾಮಕಾರಿ ಮನುಷ್ಯರಾಗ್ತಾರೆ. ಅರಿವಿನಿಂದ ಮತ್ತು ಕೌಶಲದಿಂದ ದೇಹ, ಮನಸ್ಸು, ಪ್ರಾಣವನ್ನು ಬಳಸೋದಿಕ್ಕೆ ಕಲಿಯದೇ ಇರೋರು ಯಾವಾಗಲೂ ಜಗತ್ತು ಅನ್ಯಾಯದಿಂದ ಕೂಡಿದೆ, ಇನ್ನೊಬ್ಬರು ತುಂಬಾ ಲಕ್ಕಿ, ನಾನು ಅವನಿಗಿಂತ ಜಾಣ, ಆದರೆ ಜನ ಪಕ್ಷಪಾತ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಈ ಕಥೆಯನ್ನೆಲ್ಲ ಕೇಳಿದ್ದೀರಿ ತಾನೆ? ನೀವು ಜೀವನದಲ್ಲಿ ವಿಫಲರಾಗಿ ಅದಕ್ಕೆ ವಿವರಣೆ, ಸಿದ್ಧಾಂತ ಎಲ್ಲ ಕೊಡಬಹುದು, ಅಥವಾ ನೀವು ಯಶಸ್ವಿಯಾಗಬಹುದು, ಅಷ್ಟೇ ನಿಮಗಿರೋ ಆಯ್ಕೆ. ಅಷ್ಟೇ ನಿಮಗಿರೋ ಆಯ್ಕೆ. ತಮ್ಮೊಳಗೆ ಅಥವಾ ಜಗತ್ತಿನಲ್ಲಿ ಯಶಸ್ವಿಯಾಗದವರು ಯಾವಾಗಲೂ ದೂರ್ತಿರ್ತಾರೆ, ನಾನು ಹೀಗಾಗಿದ್ದು ಯಾಕಂದ್ರೆ ನನ್ನ ಅಪ್ಪ ತುಂಬಾ ಬೈತಿದ್ರು, ನೀವು ಗೂಬೆ ತರ ಇದ್ರೆ ಅವರು ಬೈಯದೆ ಹೇಗಿರ್ತಾರೆ? ನಾನು ನಿಮ್ಮನ್ನು ಕೀಳಾಕ್ಸೋದಕ್ಕೆ ನೋಡ್ತಿಲ್ಲ, ಆದರೆ ನೀವು ತಾರುಣ್ಯದಲ್ಲೇ ಸಹಿಸಲಸಾಧ್ಯವಾಗಿದ್ರೆ ನಿಮ್ಮಪ್ಪ ಅವರ ವಯಸ್ಸಿಗಾದ್ರೆ ಡಬಲ್ ಇರಬೇಕು, ಹೌದು ತಾನೆ? ಹಲೋ, ನಿಮಗಿಂತ ಹೆಚ್ಚು ಬದುಕು ನೋಡಿದ್ದಾರೆ ಅಲ್ವಾ? ಹಲೋ, ಜೀವನ ಅವರನ್ನು ನಿಮಗಿಂತಲೂ ಹೆಚ್ಚು ರುಬ್ಬಿದೆ, ಮತ್ತವರು ನಿಮ್ಮನ್ನು ಸಹಿಸಿಕೊಳ್ಬೇಕಾಯ್ತು. ಈ ಒಂದು ವಿಷಯ, ನೀವು ಸಾಧನೆ ಮಾಡಬೇಕಂದ್ರೆ ದೇಹ, ಮನಸ್ಸು, ಪ್ರಾಣ, ಈ ಮೂರು ಮೂಲಭೂತ ಸಾಧನಗಳನ್ನು ನಿಮ್ಮ ಜೀವನದಲ್ಲಿ ಪರಿಣಾಮಕಾರಿಯಾಗಿ ಬಳಸೋದನ್ನು ಕಲಿಬೇಕಂದ್ರೆ ಮೊಟ್ಟ ಮೊದಲನೆಯದಾಗಿ ನಾವಿದನ್ನು ಇನ್ನರ್ ಇಂಜಿನಿಯರಿಂಗ್ನ ಮೊದಲನೇ ದಿನದಿಂದಲೂ ಒತ್ತಿ ಹೇಳ್ತಾನೆ ಇದ್ದೀವಿ. ಏನೇ ಆದರೂ ಒಳ್ಳೆಯದಾಗಲಿ, ಕೆಟ್ಟದಾಗಲಿ, ಸುಂದರವಾದದ್ದಾಗಲಿ, ಅಸಹ್ಯವಾದದ್ದಾಗಲಿ, ನನ್ನ ಒಳಗಾಗಲಿ ಹೊರಗಾಗಲಿ ಎಲ್ಲದಕ್ಕೂ ನಾನೇ ಜವಾಬ್ದಾರಿ. ಓಕೆ, ಹಲೋ, ಅದೊಂದನ್ನು ಸರಿಪಡಿಸ್ತೀರಾ? ಯಶಸ್ವಿಯಾದರೆ ಅದು ನಾನೇ, ಆಗದೇ ಇದ್ರೂ ಅದು ನಾನೇ. ಇದನ್ನು ಸರಿಪಡಿಸಿದ್ದೀರಾ? ಸದ್ಗುರು, ವಿ ಥಾಟ್ ಯು ವಿಲ್ ಡೂ ಇಟ್ ಫಾರ್ ಅಸ್. ಸದ್ಗುರು, ಇದನ್ನು ನೀವು ನಮಗಾಗಿ ಮಾಡ್ತೀರಾ ಅಂದುಕೊಂಡ್ವಿ.
ಜೀವನದ ಪ್ರಾರಂಭದಲ್ಲಿ ನೀವು ಇದನ್ನು ಸರಿಪಡಿಸಬೇಕು. ನಿಮ್ಮ ಬದುಕಲ್ಲಿ ನೀವೆಂದು ಸಮಸ್ಯೆಯಾಗಿರಬಾರದು. ನಿಮ್ಮ ದೇಹ, ಮನಸ್ಸು, ಪ್ರಾಣಶಕ್ತಿ ಎಂದೂ ಸಮಸ್ಯೆಗಳಲ್ಲ. ಹೊರಗಡೆ ಏನೋ ಸಮಸ್ಯೆಗಳಿರುತ್ತವೆ, ಅದನ್ನು ಮ್ಯಾನೇಜ್ ಮಾಡಬಹುದು. ಇದೊಂದು ಸಮಸ್ಯೆ ಅಲ್ಲ. ಅಂದರೆ ನಿಮ್ಮ ಜೀವನದ ಎಲ್ಲ ಸವಾಲಿನ ಸಂದರ್ಭಗಳಲ್ಲಿ ಇದೇ ಒಂದು ಸಮಸ್ಯೆ ಆದರೆ ನೀವು ಸವಾಲುಗಳಿಂದಲೇ ತಪ್ಪಿಸಿಕೊಳ್ತೀರಿ ಅಷ್ಟೇ. ಸವಾಲುಗಳಿಂದ ತಪ್ಪಿಸಿಕೊಂಡ್ರೆ ಜೀವನದ ಎಲ್ಲ ಸಾಧ್ಯತೆಗಳಿಂದಲೇ ತಪ್ಪಿಸಿಕೊಳ್ತೀರಿ. ಮೊಸರನ್ನ ಆಗ್ತೀರಿ ಅಷ್ಟೇ. ಮೊಸರನ್ನ ಕೊಡ್ತಿದ್ದಾರ? ಇಲ್ಲಾಂದ್ರೆ ಒಳ್ಳೇದು. ಅದು ಆಲಸ್ಯ ತರುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು. ತಮಿಳುನಾಡಲ್ಲಿ ಪ್ರೈಮರಿ ಹೈಸ್ಕೂಲ್ ಟೀಚರ್ಗಳು ಯಾರಾದರೂ ಡಲ್ ಆಗಿದ್ರೆ ಏನು ಮೊಸರನ್ನ ತಿಂದು ಬಂದಿದೀಯಾ ಅಂತಾರೆ. ಮೊಸರನ್ನ ತಿಂದು ಬಂದಿದೀಯಾ ಅಂದರೆ ಅದು ಆಲಸ್ಯ ತರುತ್ತೆ ಅಂತ ಗೊತ್ತಿತ್ತು. ಆದರೆ ಮಕ್ಕಳು ಮಾತ್ರ ಅಲ್ಲ, ಟೀಚರ್ಗಳು ಅದನ್ನು ತಿಂದು ಬಂದರು. ನೋಡಿ, ಡಲ್ಲಾಗಿರೋದು ಅದ್ಭುತ ವಿಷಯ. ಸಮಸ್ಯೆಗಳಿಂದ ತಪ್ಪಿಸುತ್ತೆ ಏಕಂದ್ರೆ ಅದು ಇದೆ ಅಂತಾನೇ ಗೊತ್ತಿರಲ್ಲ. ಏನು ತಪ್ಪಿದೆ ಅಂತ ನೋಡೋದಕ್ಕೆ ಬುದ್ಧಿಶಕ್ತಿ ಬೇಕು. ಎಲ್ಲ ಸರಿಯಾಗಿದೆ. ಕಷ್ಟದಿಂದ ಮುಕ್ತರಾಗಿರೋದಕ್ಕೆ ಎರಡು ದಾರಿಗಳಿವೆ. ಯಾರೋ ಹೇಳಿದ್ರು, ಯಾರು ಅಂತ ನೆನಪಿಲ್ಲ, ಯಾರೋ ಹೇಳಿದ್ರು, ದಿವ್ಯ ಚೇತನಗಳಿಗೆ ತಮ್ಮ ಬುದ್ಧಿಶಕ್ತಿಯಿಂದಾಗಿ ಸಮಸ್ಯೆಗಳಿರಲ್ಲ. ಮತ್ತು ಪ್ರಾಣಿಗಳಿಗೆ ಬುದ್ಧಿ ಇಲ್ಲದೇ ಇರೋದರಿಂದ ಸಮಸ್ಯೆಗಳಿರಲ್ಲ. ಆದರೆ ಮನುಷ್ಯ ನಡುವಿನಲ್ಲಿ ಸಿಕ್ಕಿ ಒದ್ದಾಡುತ್ತಾನೆ, ಏಕೆಂದರೆ ಅವನಿನ್ನೂ ಒಂದು ಸಾಧ್ಯತೆ, ವಾಸ್ತವತೆಯಲ್ಲ. ಮನುಷ್ಯ ಒಂದು ಸಾಧ್ಯತೆ ಅಷ್ಟೇ. ಅವನನ್ನು ಹೆಚ್ಚಿನ ಸಾಧ್ಯತೆಯಾಗಿಸಬಹುದು ಅಥವಾ ಕಡಿಮೆ ಸಾಧ್ಯತೆಯಾಗಿಸಬಹುದು. ಇದು ನೀವು ದೇಹ, ಮನಸ್ಸು, ಪ್ರಾಣವನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ತೀರಿ ಅನ್ನೋದನ್ನು ಅವಲಂಬಿಸಿದೆ. ನೀವು ಅವನ್ನು ಬಳಸ್ತೀರಾ, ಅವು ನಿಮ್ಮನ್ನು ಬಳಸುತ್ತವೋ ಅನ್ನೋದೇ ಪ್ರಶ್ನೆ. ಅವು ನಿಮ್ಮನ್ನು ಬಳಸುತ್ತವೋ ಅಂದರೆ ಏನೂ ಪೂರ್ವಗ್ರಹ ಇಲ್ಲದೆ, ಜನರನ್ನು ಕೀಳಾಗಿ ನೋಡದೆ ಗಮನ ಇಟ್ಟು ನೋಡಿ, ಜನರ ಜೀವನ ಏನಕ್ಕೆ ಮುಡಿಪಾಗಿದೆ ಅಂತ. ಬಹುತೇಕ ಜನರ ಜೀವನ ಮುಡಿಪಾಗಿರುವುದು ದೇಹದ ಸೇವೆಗೆ ಮತ್ತು ಮಾನಸಿಕ ಭಾವನಾತ್ಮಕ ಅಗತ್ಯಗಳನ್ನು ಪೂರೈಸೋದಕ್ಕೆ ಅಷ್ಟೇ. ಹಲೋ. ಜೀವನದ ಎಲ್ಲಾ ಏರ್ಪಾಡುಗಳನ್ನು ಮಾಡಿರೋದು ಇಷ್ಟಕ್ಕೆ. ಅದನ್ನು ನೀವು ಬಿಸ್ನೆಸ್, ಕೆರಿಯರ್, ಕುಟುಂಬ, ಮನೆ ಅಂತೆಲ್ಲ ಕರೀಬಹುದು. ಆದರೆ ಎಲ್ಲಾ ಏರ್ಪಾಡುಗಳನ್ನು ಮಾಡಲಾಗಿರುವುದು ಬರೀ ದೈಹಿಕ ಮಾನಸಿಕ ಅಗತ್ಯಗಳನ್ನು ಪೂರೈಸೋದಕ್ಕೆ ಅಲ್ವಾ? ನೀವೇ ಹೇಳಿ, ನಿಮ್ಮ ಅಭಿಪ್ರಾಯದ ಪ್ರಕಾರ ಹೋಗ್ತೀನಿ. ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ನಿಮಗೆ, ಸರಿನೇ? This physiology and this psychology is here to serve you or for you to serve them. ಈ ದೇಹ ಮತ್ತು ಮನಸ್ಸಿರೋದು ನಿಮ್ಮ ಸೇವೆ ಮಾಡೋದಕ್ಕೋ, ನಿಮ್ಮಿಂದ ಸೇವೆ ಮಾಡಿಸ್ಕೊಳ್ಳೋದಕ್ಕೋ? ಅವು ನಮ್ಮ ಸೇವೆ ಮಾಡಬೇಕು. ಆದರೆ ಬಹುತೇಕ ಮನುಷ್ಯರು ಇಡೀ ಜೀವನ ಅವುಗಳ ಸೇವೆ ಮಾಡ್ತಿದ್ದಾರೆ. ತಿಂಡಿ ತಿನ್ನಬೇಕಾದರೆ ಊಟದ ಪ್ಲ್ಯಾನ್ ಮಾಡ್ತಾರೆ, ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ರಾತ್ರಿ ಊಟದ ಯೋಚನೆ, ಹೀಗೆ ಎಲ್ಲಾನೂ ಊಟ, ಸೂರು, ಭದ್ರತೆ, ಪರಸ್ಪರರ ಭಾವನೆಗಳು ಇತ್ಯಾದಿ. ಮೂಲತಃ
ದೇಹ ಮತ್ತು ಮನಸ್ಸಿನ ಅಗತ್ಯಗಳ ಸುತ್ತಾನೆ ಇಡೀ ಜೀವನ ರೂಪಿಸಿಕೊಂಡಿದ್ದಾರೆ. ಇದನ್ನ ಸಹಜ ಬದುಕು ಅಂತಾರೆ. ನನ್ನ ಉದ್ದೇಶ ಏನಂದ್ರೆ, ನೀವು ಅಸಹಜರಾಗಬೇಕು. ಅಂದ್ರೆ ನೀವು ನಿಮ್ಮ ದೇಹ ಮನಸ್ಸುಗಳನ್ನು ಈ ಜೀವದ ವಿಕಾಸಕ್ಕೆ ಬಳಸಬೇಕು, ಅದನ್ನು ಗುಲಾಮವಾಗಿಸೋದಿಕ್ಕಲ್ಲ. ಇದಾಗಬೇಕಂದ್ರೆ ಸಾಧನಗಳನ್ನು ಸ್ವಲ್ಪ ಹರಿತಗೊಳಿಸಬೇಕು. ಇಲ್ಲಾಂದ್ರೆ ಬೆಳಗ್ಗೆ 5 ಗಂಟೆಗೆ ದೇಹ ಏನಿದು ನಾನ್ಸೆನ್ಸ್, ಸುಮ್ಮನೆ ಮಲಕ್ಕೋ ಅನ್ನುತ್ತೆ. ಸಾಯೋರು ಈ ತರ ಹೋಗ್ತಾರೆ ಅಂದ್ಕೊಂಡಿದ್ದೆ, ಆದ್ರೆ ಬದುಕೋ ಇಚ್ಛೆ ಇರೋರು ಹಾಗಾದ್ರೆ ಏನದು? ಹಲೋ, ಸಾಯೋರು ಕಣ್ಣು ಮುಚ್ಚಿ ಬದುಕಬೇಕಾದವರು ಎಚ್ಚೆತ್ತಿರಬೇಕು. ಸೂರ್ಯನ ಮೊದಲನೇ ಕಿರಣಗಳು ಭೂಮಿಗೆ ಬೀಳೋ ಮೊದಲೇ ನಿಮ್ಮ ಮೇಲೆ ಬೀಳಬೇಕು. ಸೂರ್ಯನ ಕಿರಣಗಳನ್ನ ಮೊದಲು ನೀವು ತಗೋಬೇಕು. ಕೀಟಗಳು, ಪಕ್ಷಿಗಳು, ಗಿಡಗಳಲ್ಲ, ಮೊದಲು ನಿಮ್ಮ ಮೇಲೆ ಬೀಳಬೇಕು. ಮುಂದಿನ 2 ವಾರ ಪ್ರತಿದಿನ ಮೊದಲನೇ ಕಿರಣಗಳು ನಿಮ್ಮ ಮೇಲೆ ಬೀಳಲಿ, ನಿಮಗೇನಾಗುತ್ತೆ ನೋಡಿ. ಪೂರ್ತಿ ಬೇರೆ ತರದ ಜೀವನವನ್ನು ಬಾಳ್ತೀರಿ.